ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಸಾಮೂಹಿಕವಾಗಿ ಆನೆಕಾಲು ಮಾತ್ರೆ ನುಂಗಿಸುವ ಅಭಿಯಾನ ಹಮ್ಮಿಕೊಂಡಿದ್ದು ಕಡ್ಡಾಯವಾಗಿ ಪ್ರತಿಯೊಬ್ಬರಿಗೂ ಆನೆಕಾಲು ಮಾತ್ರ ನುಂಗಿಸಬೇಕು ಎಂದು ವೈದ್ಯಾಧಿಕಾರಿ ಡಾ ಒಸ್ಮಾನ್ ಆಶ್ರಾ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳಿದರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಯಳಸಿಂಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಾಮೂಹಿಕ ಆನೆಕಾಲು ನುಂಗಿಸುವ ಅಭಿಯಾನ ಕುರಿತು ನಡೆದ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಸಭೆಯಲ್ಲಿ ಅವರು ಮಾತನಾಡಿದರು ಆನೆಕಾಲು ಮಾತ್ರೆ ನುಂಗಿಸುವ ಅಭಿಯಾನ ಪ್ರತಿ ವರ್ಷ ಸರ್ಕಾರ ನಡೆಸುತ್ತದೆ ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ಮಾತ್ರೆ ವಿತರಣೆ ಮಾಡುತ್ತದೆ ಆನೆಕಾಲು ರೋಗ ಸಂಪೂರ್ಣವಾಗಿ ರಾಜ್ಯದಿಂದ ನಿರ್ಮೂಲನೆ ಮಾಡಬೇಕು ಎಂದು ಮಾತ್ರೆ ವಿತರಣೆ ಮಾಡುತ್ತದೆ ಆದರೆ ಬಹಳಷ್ಟು ಜನ ಮಾತ್ರೆ ಸೇವಿಸಲು ಹಿಂದೇಟು ಹಾಕುತ್ತಿರುವ ಮಾತು ಕೇಳಿಬರುತ್ತದೆ ಇದರಿಂದ ಅಡ್ಡ ಪರಿಣಾಮ ಉಂಟಾಗಬಹುದೆಂಬ ಅಂಜಿಕೆ ಸಾರ್ವಜನಿಕರಲ್ಲಿ ಇದೆ ಈ ಮಾತ್ರೆ ಸೇವನೆಯಿಂದ ದೇಹದಲ್ಲಿ ಇರುವ ಆನೆಕಲ್ಲು ಸೋಂಕು ನಿವಾರಣೆ ಆಗುತ್ತದೆ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಹಾಗೂ ತಿಳುವಳಿಕೆ ಮೂಡಿಸಿ ಪ್ರತಿಯೊಬ್ಬರು ಮಾತ್ರೆ ಸೇವಿಸುವ ಹಾಗೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ಸಹಾಯಕರಾದ ಸೈಯದ್ ಇಬ್ರಾಹಿಂ ಶ್ರೀಮತಿ ರೋಹಿಣಿ ಹಿರೇಮಠ್ ಅಶೋಕ್ ಕುಮಾರ್ ಹಾಗೂ ನಿಂಬಾಳೆ ಹಡಲಗಿ ಯಳಸಂಗಿ ಗ್ರಾಮದ ಆಶ್ರಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಇದ್ದರು ವರದಿ ರಾಜಕುಮಾರ ಹಿರೇಮಠ್ ಹಾಳಂದ ಈ ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ